ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ಅಕ್ರಮ ಲೇಔಟ್ಗಳು ನಡೆಯುತ್ತಿವೆ. ದೇವರ ಹಿಪ್ಪರಗಿ ಪಟ್ಟಣದ ಹೊಸನಗರದಲ್ಲಿ ಎನ್ಆರ್ ಪಾಟೀಲ್ ಅವರು ಲೇಔಟ್ ಅನ್ನು ಹಾಕಿದ್ದು, ಆದರೆ ಆ ಲೇಔಟ್ನಲ್ಲಿ ಯಾವುದೇ ಮೂಲ ಸೌಕರ್ಯಗಳನ್ನು ನೀಡದೆ ಜನರಿಗೆ ವಂಚಿಸುತ್ತಿದ್ದಾರೆ. ಈ ಲೇಔಟ್ನಲ್ಲಿ 40-50 ಕುಟುಂಬಗಳು ವಾಸಿಸುತ್ತಿದ್ದು, ಈಗ ಅವರಿಗೆ ಇರುವುದರಿಂದ ಕತ್ತಲಲ್ಲಿ ಹಲವಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆ ಬಡ ಜನರಿಗೆ ನ್ಯಾಯ ಒದಗಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಮತ್ತು ಆ ಲೇಔಟ್ಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕೆಂದು ಜನರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರೊಸೀಜರ್ ಬಂದಿಲ್ಲ ಸರ್, ಇಂಪಾಸಿಬಲ್. ನಿಮ್ ಕೈಯಾಗ ಒಂದು ಪ್ರೊಸೀಜರ್ ಬಂದಿಲ್ಲ. ಅದು ಗ್ರಾಮ ಪಂಚಾಯತ್ ಆಗ್ಯದ. ಗ್ರಾಮ ಪಂಚಾಯತ್ ಅದನ್ನು ಸಂಬಂಧಪಟ್ಟ ಮಾಲೀಕರು ಪಟ್ಟಣ ಪಂಚಾಯತ್ನಿಂದ ಟೌನ್ ಪ್ಲಾನಿಂಗ್ಗೆ ಒಂದು ಪತ್ರ ಬರ್ತದೆ. ಏನಂತ ಇದು ಏನಾಗಿದೆ, ನಾವು ಪಟ್ಟಣ ಪಂಚಾಯತ್ ವ್ಯವಸ್ಥೆಗೆ ನಾವು ವ್ಯಾಪ್ತಿಯಲ್ಲಿ ಬರ್ತದೆ ನಮ್ಮ ವ್ಯಾಪ್ತಿಯಲ್ಲಿ. ಅದಕ್ಕಿಂತ ನಮ್ಮದು ನೀಲಿ ನಕ್ಷೆ ರೆಡಿ ಮಾಡಿಕೊಡ್ರಿ, ನಿವೇಶನ ಹಂಚಲಿಕ್ಕೆ ಅನ್ನೋದಕ್ಕೆ. ಅವಾಗ ಏನು ಮಾಡ್ತಾರೆ, ಟೌನ್ ಪ್ಲಾನಿಂಗ್ ಅವರು ನೀಲಿ ನಕ್ಷೆ ಮಾಡಿಕೊಡ್ತಾರೆ. ನೀಲಿ ನಕ್ಷೆ ಅಪ್ರೂವ್ ಆದಮೇಲೆ ಅದನ್ನೆಲ್ಲ ಟೌನ್ ಪ್ಲಾನಿಂಗಲ್ಲಿ ಎಂಟ್ರಿ ಮಾಡಿಕೊಂಡು ಅವನ್ನ ಡೆವಲಪ್ಮೆಂಟ್ ಮಾಡಬೇಕು ಅದ್ರ ಜೊತೆಗೆ ಓನರ್. ಅದಕ್ಕೆ ಇದು 2014 ನಾನು ಕೇಳ್ಪಟ್ಟೆ, 2014 ಎನ್ ಐ ಮಾಡ್ಕೊಂಡಿದ್ದಾರಂತ, ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತಿದ್ರಿ. ಇದನ್ನು ಪಂಟಾ ಪಂಚಾಯತ್ ಮುಖ್ಯ ಅಧಿಕಾರಿಗೆ ನಿಮ್ಮ ಮನವಿಯನ್ನು ಕಳಿಸ್ತೀವಿ. ಅಲ್ಲಿ ಏನು ಮಾಡೋಕೆ ನೋಡೋಕೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿರ್ತೀವಿ. ನಾವು 5 ವರ್ಷ ಇಡುವಲ್ಲಿ ತಿಂಗಳಿಗೆ 2-3 ಸರ್ಕಲ್ ಸಮಸ್ತ ದೇವರಪ್ರಿಯ ಗ್ರಾಮಸ್ಥರಿಗೆ ನಮಸ್ಕಾರ. ಸಿಕ್ಕ ವಿಷಯ ವಿಚಾರ, ಬಡವರು 5-10 ಸಾವಿರ ಜಮಾ ಮಾಡಿ ಏನೋ ಜೀವನದಾಗ ಒಂದಿತ್ತು, ಚಪ್ರ ಹಾಕೊಂಡು ಅಲ್ಲಿ ಪತ್ರಾಸ್ ಹಾಕೊಂಡು ಅಲ್ಲಿ ಮನಿ ಮಾಡ್ಬೇಕನ್ನೋದ್ ವಿಚಾರದಿಂದ ನಿವೇಶನ ಕಂಡುಕೊಂಡಿರ್ತಾರೆ. ಆದ್ರೆ ದೇವರಿಪ್ಪರಿಗೆ ಅಲ್ಲಿ ಸುಮಾರು ಇಕಾಡೆ 10 ಕಿಲೋಮೀಟರ್ ಅಕಾಡೆ 10 ಕಿಲೋಮೀಟರ್ ಸುತ್ತ ಏನು ನೋಡ್ತಾರೆ, 5-5 ಕಿಲೋಮೀಟರ್ ಅವೇ ಪಲಾಟೆಗಳಾಗ್ಯಾವ. ಅದಕ್ಕೊಂದು ವಿದ್ಯುತ್ ಸಂಪರ್ಕ ಇಲ್ಲ ಮತ್ತು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಸರಿಯಾಗದ ಅರಣ್ಯ ಪ್ರದೇಶವೂ ಇಲ್ಲ, ಯಾವುದಕ್ಕೂ ಸವಲತ್ತು ಇಲ್ಲಾರದೆ ಈ ಪಟ್ಟಣ ಪಂಚಾಯತಿ ಕಾರ್ಯಾಲಯದಲ್ಲಿ ಎಲ್ಲರೂ ಮತ್ತು ಈ ನಿವೇಶನ ಹಂಚುವವರು ಎಲ್ಲರೂ ಶಾಮೀಲಾಗಿ ಇವತ್ತಿನ ದಿವಸ ಬಡವರು ಏನು ತಮ್ಮ ಜೀವನ ಮತ್ತೆ ಇಟ್ಟು ಒಂದು ನಿವೇಶನ ಖರೀದಿ ಮಾಡ್ರೆ, ಅದಕ್ಕೂ ಕೂಡ ಅಲ್ಲಿ ಒಂದು ವಿದ್ಯುತ್ ಸಂಪರ್ಕವೂ ಇಲ್ಲ. ಸುಮಾರು ಒಂದು 20-30 ಮನೆಗಳಾಗ್ಯಾವ. ಮನೆ ಹೋಗಿದ್ದೆ ನಾನು ನೋಡಿದ್ರೆ ಒಂದು ನುಟಲು ಪೇಸ್ಟ್ ಸುದಕ್ಕಿಲ್ಲ, ಒಂದು ಸುಮ್ಮನೆ ಸುಮ್ಮನೆ ಊಟ ಮಾಡೋಕೆ ಸುದಕ್ಕೆ ಒಂದು ಒಂದು ಲೈಟ್ ಹಚ್ಕೊಂಡು ಊಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ. ಇವತ್ತಿನ ದಿವಸ ಇದು ತಾಲೂಕು ಪ್ರದೇಶ 35,000 ಜನಸಂಖ್ಯೆ ಬಳಸುವಂಥ ಒಂದು ತಾಲೂಕು. ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಇಟ್ಟೆ ಮಾಡೋದು, ಗ್ರಾಮ ಪಟ್ಟಣ ಪಂಚಾಯತ್ ಅವರಿಗೆ ಅಧಿಕಾರಿಗಳನ್ನು ಕರೆಸಿ ಸುಮಾರು ಆಹ್ವಾನಗಳು ನಮ್ಮಲ್ಲಿ ಬಂದವ. ಯಾಕಂತಂದ್ರೆ ಅಲ್ಲಿ ಭೋಜ ಇದು ಎಣ್ಣೆ ಹಾಕೋದು ಮೊದಲೇ ಒಂದು 2 ಲಕ್ಷ ಏರ್ಸೇ ಬಿಟ್ಟಿರ್ತಾರೆ ಅವರು. ಇವರು ಉತಾರಿ ಕೊಡೋ ಒಳಗೆ ಕ್ಲೀನ್ ಉತಾರಿ ಕೊಟ್ಟಿರ್ತಾರೆ, ಖರೀದಿ ಹೋಗೋಕೆ ಏನೋ ಭೋಜ ಇರೋದಿಲ್ಲ. ನಾವು ಹೊಳ್ಳಿ ಖರೀದಿ ಹಾಕೊಂಡು ಬಂದು ಎಂಟ್ರಿ ಏರಿಸಿ ಉತಾರಿ ಕೇಳಿದಾಗ 2 ಲಕ್ಷ ರೂಪಾಯಿ ಭೋಜ ಏರುತ್ತಂತ ಪರಿಸ್ಥಿತಿ 4 ಮಂದಿ ಕೂಡ ಆಗಿದೆ. ನಾವು ನಾನು ಕಣ್ಣಾರೆ ನೋಡಿದ್ದೀನಿ ಹ್ಯಾಂಗಿದು ಇಂಥ ವಿಚಾರ. ಅದಕ್ಕಲ್ಲಿ ನೀವು ನಾನು ಭಾಳಷ್ಟು